ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಾ, ಈ ಒಂದು ಟ್ಯಾಂಕ್, ವಾಟರ್ ಟ್ಯಾಂಕನ್ನು ಕ್ಲೀನ್ ಮಾಡಿದ್ದಾರೆ. ಈ ಒಂದು ಬೋರ್ವೆಲ್ನಿಂದ ಬಂದು ನೀರನ್ನು ತುಂಬುವಂಥ ಒಂದು ವಾಟರ್ ಟ್ಯಾಂಕ್, ಇಷ್ಟು ದೊಡ್ಡ ಟ್ಯಾಂಕ್. ಈ ಟ್ಯಾಂಕಿಗೆ ತುಂಬುವಂಥ ಇದು ಬೋರ್ವೆಲ್. ಬೋರ್ವೆಲ್ನ ಎಲ್ಲ ಕ್ಯಾಲ್ಶಿಯಂ ಕಂಟೆಂಟ್ ಅಂತ ಏನಿರ್ತಲ್ಲ, ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿರೋಂಥದ್ದು ಈ ವಿಡಿಯೋದಲ್ಲಿ ನೋಡ್ಬೋದು. ಇದೇ ಮಟೀರಿಯಲ್, ಕ್ಯಾಲ್ಶಿಯಂ ಹಗೂರವಾಗಿದೆ ನೋಡಿ, ಗೊತ್ತಾಗ್ತದೆ ಎಷ್ಟು ಹಗೂರವಾಗಿದೆ ಅಂತ. ಇದು ಎಲ್ಲ ಸೀದಾ ಟ್ಯಾಂಕಿಂದಲೇ ತೆಗೆದಿದ್ದಲ್ಲ, ಎಲ್ಲ ಕ್ಯಾಲ್ಶಿಯಂ ಅಂತ ನೋಡಿ, ಹಗೂರು ಹೆಂಗಿದೆ ನೋಡಿ, ಅಂದರೆ ಎಲ್ಲ ಕ್ಯಾಲ್ಶಿಯಂ ಮಟೀರಿಯಲ್. ನಿಮ್ಮ ಬೋರ್ ನೀರಿನಲ್ಲಿ ಅಷ್ಟು ಕ್ಯಾಲ್ಶಿಯಂ ಬರ್ತಿದೆ ಅಂತ, ಅಷ್ಟು ಕ್ಯಾಲ್ಶಿಯಂ ಬರೋದ್ರಿಂದ ಗಿಡಗಳಿಗೆಲ್ಲ ತೊಂದರೆ, ಬೋರಲ್ಲೆಲ್ಲ ವೈಟಿಶ್ ಆಗುತ್ತೆ, ಭೂಮಿ ಮೇಲೆ ಬಿಳಿ ಆಗುತ್ತೆ. ಎಷ್ಟು ಕ್ಯಾಲ್ಶಿಯಂ ಮಟೀರಿಯಲ್ ಕರೆಕ್ಟ್ ಆಗಿದೆ. ಇಲ್ಲಿ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ದ್ರಾಕ್ಷಿ ತೋಟ, ಶಿಡ್ಲಘಟ್ಟ ತಾಲೂಕು ಕೈವಾರ ಪಕ್ಕದಲ್ಲಿ ಇರುವಂತಹ ಒಂದು ಕೃಷಿ ಭೂಮಿ. ಇಲ್ಲಿ ಕೈವಾರ ಇಲ್ಲಿಂದ ಕೇವಲ 3.5 ಕಿಲೋಮೀಟರ್ಲಿ ಕೈವಾರ ಅನ್ನೋದೊಂದು ಹೋಬಳಿ ಹೆಡ್ಕ್ವಾರ್ಟರ್ ಇದೆ, ಶಿಡ್ಲಘಟ್ಟ ತಾಲೂಕಿನ ಸ್ಥಳ. ಇದು ಸುಮಾರು ದೊಡ್ಡ ದ್ರಾಕ್ಷಿ ತೋಟ. ಈ ದ್ರಾಕ್ಷಿ ತೋಟದಲ್ಲಿ ಎಲ್ಲ ಬೋರ್ವೆಲ್ ನೀರನ್ನು ಇಲ್ಲಿಗೆ ಬಂದು ತುಂಬುವಂತಹ ಒಂದು ಸಿಮೆಂಟಿನ ಟ್ಯಾಂಕ್, ನೀರನ್ನು ತುಂಬಿಸ್ಕೊಂಡು ಕರೆಕ್ಟ್ ಮಾಡುವಂಥ ಟ್ಯಾಂಕ್. ಎಲ್ಲ ಬೋರ್ವೆಲ್ ನೀರು ಬಂದು ಈ ಇದರಲ್ಲಿ ಬೀಳುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, 3 ಬೋರ್ವೆಲಿಂದ ಬಂದು ಬಿಡುವಂಥ 3 ಪೈಪ್ಗಳು ಕಾಣಿಸ್ತಾ ಇದೆ, ಬೋರ್ ನಂಬರ್ 1, ಬೋರ್ ನಂಬರ್ 2, ಬೋರ್ ನಂಬರ್ 3 ಅಂತ. ಓಕೆ, ಇಲ್ಲಿಂದ ಸೀದಾ ಬಂದು ಈ ಒಂದು ನೀರಿನ ತೊಟ್ಟಿಯೊಳಗೆ ಬಿಡುವಂಥ ಈ 3 ಪೈಪ್ಗಳು ನಿಮಗೆ ತೋರಿಸ್ತಾ ಇದೆ. ಸೀದಾ ಇವರು ನೀರಿನ ಸ್ಟೋರೇಜ್ ಮಾಡಲಿಕ್ಕೆ ಸಾಕಷ್ಟು ಹಣ ಖರ್ಚು ಮಾಡಿ ಸಿಮೆಂಟಿನ ಟ್ಯಾಂಕ್ ಸೈಜ್ಗಲ್ಲಿನ ಒಂದು ಟ್ಯಾಂಕನ್ನು ನಿರ್ಮಿಸಿದರು. ಸೈಜ್ಗಲ್ಲಿನ ದೊಡ್ಡ ಟ್ಯಾಂಕ್ ಇದು, ಸುಮಾರು 70 ಅಡಿಯಷ್ಟು ಉದ್ದ, 30 ಅಡಿ ಅಗಲ, 30 ಅಡಿ ಆಳ, 30 ಅಡಿ ಆಳ, ಇಷ್ಟು ದೊಡ್ಡ ಟ್ಯಾಂಕನ್ನು ನಿರ್ಮಿಸಿದರು. ನಿರ್ಮಿಸಿ 3 ಬೋರ್ವೆಲ್ ನೀರನ್ನ ಇಲ್ಲಿ ಸ್ಟೋರೇಜ್ ಮಾಡಿ ಇಲ್ಲಿಂದ ಕೃಷಿ ಮಾಡಲಿಕ್ಕೆ ಅಲ್ಲೊಂದು ದೊಡ್ಡ ಮೋಟರ್ ಇಟ್ಟಿದ್ದಾರೆ, ಅಲ್ಲಿಂದ ಸೀದಾ ನೀರು ಹೊರಗೆ ಹೋಗುವಂಥ ಒಂದು ವ್ಯವಸ್ಥೆ. ಇಷ್ಟು ದೊಡ್ಡ ಟ್ಯಾಂಕ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಲ್ಯಾಡರ್ ಏಣಿ ಇಟ್ಟಿದ್ದಾರೆ, ಆ ಲ್ಯಾಡರ್ ಸಹ ಬಿಳಿ ಆಗಿಬಿಟ್ಟಿದೆ, ಬೆಳ್ಳಗಾಗಿದೆ. ಕಾರಣ ಈ ಬೋರ್ವೆಲ್ ಈ ಟ್ಯಾಂಕಲ್ಲಿ ತುಂಬಿರ್ತಕ್ಕಂಥ ನೀರು ಕೆಳಗಡೆ ಬಾಟಮಲ್ಲಿ ಸಾಧಾರಣ 1 ಫೀಟಷ್ಟು ನಿಮಗೆ ಸಿಲ್ಟ್ ಇತ್ತು. ಸಿಲ್ಟ್ ಎಷ್ಟಿತ್ತು ಅಂತಂದರೆ ಇಲ್ಲಿ ತೆಗೆದಂತಹ ಒಂದು ಸಿಲ್ಟಿನ ಒಂದು ಡೆಪಾಸಿಟ್ ಇದು. ಮಂಜು, ಈ ಬಾಯ್ಲ್ ಈ ಎಂಡೆ ತಗೋ, ಎರಡು ತಗೋ, ಇದೊಂದು ತೋರಿಸ್ತಾ ಇದ್ದೀವಿ. ಹಾಂ, ಇವ್ರ ಕೈಯಲ್ಲಿದೆಯಲ್ಲ ಅದನ್ನು ನೋಡಿ, ಇದು ಕ್ಯಾಲ್ಶಿಯಂ. ಈ ಕೊಳವೆ ಬಾವಿಯಿಂದ ಬಂದು ಕೆರೆ ಈ ಒಂದು ಟ್ಯಾಂಕಲ್ಲಿ ಬಂದು ಸಂಗ್ರಹಗಿರ್ತಕ್ಕಂಥ ಹೂಳು ಅಂತ ಹೇಳ್ಬೋದು, ಮಣ್ಣಾಗ್ಬೋದು, ಈ ಬೋರ್ವೆಲಿನ ಪುಡಿ ಕರಗಿ ಕರಗಿ ಕ್ಯಾಲ್ಶಿಯಂ ಇದೆ. ಹಗೂರ ಇದೆಯಲ್ಲ, ತೂಕ ಇಲ್ಲ, ಎಷ್ಟು ಹಗೂರ ಇದೆ ಅಂದರೆ ಕ್ಯಾಲ್ಶಿಯಂ ಎಷ್ಟು ಡೆಪಾಸಿಟ್ ಆಗುತ್ತೆ ಅಂತ ಇದೊಂದು ಚಿತ್ರ. ಇಷ್ಟು ಕ್ಯಾಲ್ಶಿಯಮ್ ಈ ಕೊಳವೆ ಬಾವಿ ನೀರಲ್ಲಿ ಬಂದಿರತಕ್ಕಂಥ ಇದರೊಳಗೆ ತಂದು ಕ್ಲೀನ್ ಮಾಡಿರ್ತಕ್ಕಂಥ ಇದು. ಇದಲ್ಲದೆ ಇನ್ನು ಆ ಕಡೆಯೂ ತೋರಿಸ್ತೀವಿ, ಅಲ್ಲಿ ಅಲ್ಲೊಂದಿದೆ ತೋರಿಸಿ. ಇಲ್ಲಿ ಸುತ್ತಲೂ ಹಾಕಿದ್ದಾರೆ ನೋಡಿ, ಇಲ್ಲೊಂದು ಕಡೆ ಕಾಂಗ್ರೆಸ್ ಗಿಡದಲ್ಲಿ ನೀವು ನೋಡ್ಬೋದು, ಮತ್ತು ಇಲ್ಲೊಂದು ಕಡೆ ಕ್ಯಾಲ್ಶಿಯಂ ಡೆಪಾಸಿಟ್ ಇದೆ. ಇಷ್ಟರ ಮಟ್ಟಿಗೆ ಈ ಕೊಳವೆ ಬಾವಿಗಳಲ್ಲಿ ಕ್ಯಾಲ್ಶಿಯಂ ಬರ್ತದೆ ನೋಡಿ. ಇದು ಸಹ ಕ್ಯಾಲ್ಶಿಯಂ ಡೆಪಾಸಿಟ್ ಅದು, ಅಲ್ಲಿ ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಸಹ ಕೊಳವೆ ಬಾವಿ ನೀರಿನಲ್ಲಿ ಬಂದಿರತಕ್ಕಂಥ ಒಂದು ಕ್ಯಾಲ್ಶಿಯಂ ಸ್ಕೇಲಿಂಗ್ ಮಟೀರಿಯಲ್. ಸ್ಕೇಲಿಂಗ್ ಮಟೀರಿಯಲ್ ನೋಡಿ, ಎಷ್ಟು ದೊಡ್ಡ ದೊಡ್ಡದಿದೆ, ಅಷ್ಟು ಹಗೂರಕ್ಕಿದೆ, ತೂಕ ಇದೆ, ಇದೆಲ್ಲ ಕ್ಯಾಲ್ಶಿಯಂ. ಇಲ್ಲೊಂದು ದೊಡ್ಡದಿದೆ ತಗೋಬೇಡಿ, ಹಗೂರ ಇದೆ, ಆವಾಗ ಗೊತ್ತಾಗ್ತದೆ ಇದು ಕ್ಯಾಲ್ಶಿಯಂ ಅಂತ ನೋಡಿ. ಹಗೂರಕ್ಕಿದೆ, ಇದು ಕಲ್ಲಿನಷ್ಟು ತೂಕನೂ ಇಲ್ಲ, ಅಷ್ಟು ಹಗೂರಕ್ಕಿದೆ. ಸತ್ತಿರ್ಸ್ ನೋಡಿ, ಇದೆಲ್ಲ ಕ್ಯಾಲ್ಶಿಯಂ. ಎಷ್ಟರ ಮಟ್ಟಿಗೆ ಈ ಒಂದು ಟ್ಯಾಂಕಲ್ಲಿ ತುಂಬಿರ್ತಕ್ಕಂಥ ನೀರಲ್ಲಿ ಕರೆ ಪುಡಿಪುಡಿ ಹಾಕ್ತಾ ಇರ್ತದೆ ಕ್ಯಾಲ್ಶಿಯಂ, ಇಷ್ಟು ದೊಡ್ಡ ಇದೊಂದು. ಇದೆಲ್ಲ ಕ್ಯಾಲ್ಶಿಯಂ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಈ ಬೋರ್ವೆಲ್ಗಳಲ್ಲಿ ಎಷ್ಟು ಭೂಮಿಯ ಒಳಗೆ ಕ್ಯಾಲ್ಶಿಯಂ ಇರ್ಬೋದು. ಈ ನೀರನ್ನು ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರು ಕುಡಿದ್ರೆ ಏನೆಲ್ಲ ಆಗ್ಬೋದು ಅನ್ನಲಿಕ್ಕೆ ಈ ಒಂದು ಕ್ಯಾಲ್ಶಿಯಂ ಡೆಪಾಸಿಟನ್ನು ಒಂದು ಚಿತ್ರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇಷ್ಟು ಜಸ್ಟ್ ಒಂದು ಪ್ರತಿ ತಿಂಗಳಿಗೆ ಇಷ್ಟು ಒಂದು ಟ್ರ್ಯಾಕ್ಟರ್ಗಟ್ಟಲೆ ಬರುತ್ತೆ, ಇಡೀ ತೊಟ್ಟಿ ಸುತ್ತಲೂ ಡಂಪ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೊಂದು ಇದೆಲ್ಲ ಕ್ಯಾಲ್ಶಿಯಂ,
ಕ್ಯಾಲ್ಸಿಯಂ ಡೆಪಾಸಿಟ್, ಇಲ್ಲ ಕ್ಯಾಲ್ಸಿಯಂ ಡೆಪಾಸಿಟ್ ನೋಡಿ. ಇಷ್ಟು ಪ್ರಮಾಣದಲ್ಲಿ ಈ ಕೊಳವೆ ಬಾವಿ ನೀರಿನಿಂದ ಬರ್ತಕ್ಕಂಥ ಮಟೀರಿಯಲ್ ಕ್ಯಾಲ್ಸಿಯಂ ಫ್ಲೋರೈಡ್ ಈ ಥರದ ಅಂಶದ ಇದನ್ನು ಬರ್ತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮ ಬೋರಿನ ನೀರು ಕೃಷಿಗೆ ಪೂರಕ, ಈ ನೀರು ಕುಡಿಯೋದ್ರಿಂದ ಏನು ಕಾಯಿಲೆಗಳು ಬರ್ಬೋದು ನೋಡಿ. ಈ ಟ್ಯಾಂಕಿನ ಸುತ್ತಲೂ ತೆಗೆದಾಕಿದರೆ ಇದನ್ನು ತೆಗಿಲಿಕ್ಕೆ ಸುಮಾರು ಲೇಬರ್ ಬೇಕು, ಮ್ಯಾನ್ ಪವರ್ ಬೇಕು. ಈ ಥರದ ಕೊಳವೆ ಬಾವಿ ನೀರಿನಲ್ಲಿ ಏನೆಲ್ಲ ಲವಣಾಂಶಗಳಿರಬೇಕು ಅದೆಲ್ಲ ಎಕ್ಸಸ್ ಆದರೆ ಈ ಒಂದು ಟ್ಯಾಂಕಲ್ಲಿ ಒಂದಡಿ ಎರಡಡಿ ಎಷ್ಟು ಸಿಲ್ಟ್ ಡಿಪಾಸಿಟ್ ಆಗ್ತದೆ ನಾವು ಪಂಪ್ ಮಾಡುವಾಗ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋ ಸಾರಾಂಶ ಏನಂತಂದರೆ, ಹೆಚ್ಚು ಉಪ್ಪಿನಾಂಶ ಇರತಕ್ಕಂಥ ಬೋರ್ವೆಲ್ ನೀರು ಕೃಷಿಗೆ ಒಳ್ಳೆಯದೇ. ಹಾಗಾಗಿ ಮೊದಲು ಒಂದು ಗಾದೆ ಇತ್ತು, ಕೊಳವೆ ಬಾವಿ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಅಂತ. ಇವತ್ತು ನಮ್ಮ ಕೊಳವೆ ಬಾವಿ ನೀರು ಆಳಕ್ಕೆ ಹೋಗ್ತಾ ಇದ್ದೀವಿ ನಾವು. 100-200 ಸಾವಿರ ದಾಟಿ ಹೋಗಿ ಕೆಳಗಡೆ ಇರ್ತಕ್ಕಂಥ ಬಂಡೆ ಒಳಗಿರ್ತಕ್ಕಂಥ ಉಪ್ಪಿನಾಂಶ ಸಾಲ್ಟ್ಸ್ ಅಂತ ಏನಂತೀವಲ್ಲ, ಅಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಫ್ಲೋರೈಡ್, ನೈಟ್ರೇಟ್, ಆಕ್ಸಿಜನ್ ಅಂತ ಏನು ಹೇಳ್ತಾ ಹೋಗ್ತಿವಲ್ಲ, ಏನು ಬೇಕಾದ್ರೂ ಭೂಮಿಯಿಂದ ಬರ್ಬೋದು. ಈ ಒಂದು ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ ಕೈವಾರ ಅಂತಂದೇಳಿ, ಕೈವಾರದ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಕೃಷಿ ಭೂಮಿ. ಇವರು 800 ಸಾವಿರ ಬೋರ್ವೆಲ್ಸ್ ಎಲ್ಲ ಹೋಗಿದ್ದಾರೆ, ಎಲ್ಲ ಬೋರ್ವೆಲ್ ನೀರನ್ನ ಈ ಒಂದು ಟ್ಯಾಂಕಿಗೆ ಸಂಗ್ರಹಿಸ್ತಾರೆ. ಟ್ಯಾಂಕಿಗೆ ಸಂಗ್ರಹಿಸಿರ್ತಕ್ಕಂಥ ಟ್ಯಾಂಕಲ್ಲಿ ನೋಡಿದ್ರೆ ಸುಮಾರು 2-3 ಅಡಿಯಷ್ಟು ಸಿಲ್ಟ್ ಡೆಪಾಸಿಟ್ ಆಗ್ತದೆ. ಸಿಲ್ಟ್ ಅನ್ನೋಕ್ಕಿಂತ ಉಪ್ಪಿನಾಂಶ. ಈ ಉಪ್ಪಿನಾಂಶ ನೋಡಿದ್ರೆ ಖಂಡಿತ ಭಯ ಆಗ್ತದೆ. ಒಂದು ಏನೋ ಡೆಪಾಸಿಟ್ ಹಾಕಿದಾರ, ಏನೋ ಉಪ್ಪಿನಾಂಶ ಇರ್ತಕ್ಕಂಥ ಏನಾದರೂ ಮಿನರಲ್ಸ್ ಹಾಕಿದಾರೆ ಅಂತ ಅಂದ್ಕೊಬೇಕು. ಅಷ್ಟು ಇಂಥ ಒಂದು ಉಪ್ಪಿನಾಂಶ ಇರ್ತಕ್ಕಂಥ ನೀರನ್ನು ನಾವು ಕೃಷಿ ಭೂಮಿಗೆ ಹಾಯಿಸಿದರೆ ಗಿಡಮರಗಳ ಪರಿಸ್ಥಿತಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ಖಂಡಿತ ಯೋಚನೆ ಮಾಡಬೇಕು. ಹಾಗಾಗಿ ನಮ್ಮ ನಮ್ಮ ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ಕೊರೆಸಿದಾಗ ಒಂದೊಂದು ಕಡೆ ಒಂದೊಂದು ಥರದ ಚಾಲೆಂಜಸ್ ಫೇಸ್ ಮಾಡ್ತೀವಿ. ಕೆಲವು ಕಡೆ ಕ್ಯಾಲ್ಸಿಯಂ ಬರ್ತದೆ, ಕೆಲವು ಕಡೆ ನೈಟ್ರೇಟ್ಸ್ ಇಶ್ಯೂ ಇದೆ, ಕೆಲವು ಕಡೆ ಐರನ್ ಇಶ್ಯೂ ಇದೆ. ಈ ಥರ ರಾಯಚೂರು ಅಂಥ ಪ್ರದೇಶಕ್ಕೆ ಹೋದರೆ ಆರ್ಸೆನಿಕ್ ಬರ್ತದೆ ನೀರಲ್ಲಿ. ಚಿತ್ರದುರ್ಗ, ಬಿಜಾಪುರ ಅಂಥ ಪ್ರದೇಶದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ದಯಮಾಡಿ ಕೊಳವೆ ಬಾವಿಯ ನೀರನ್ನು ತೆಗೆಯೋದು, ಬೋರ್ವೆಲ್ ಹಾಕಿ ನೀರು ಬಂದ ತಕ್ಷಣ ನೀರು 5 ಇಂಚ್ ಬರಲಿ, 3 ಇಂಚ್ ಬರಲಿ, ಎಷ್ಟೇ ಬರಲಿ, ಆ ನೀರನ್ನು ಫಸ್ಟು ಪರೀಕ್ಷೆ ಮಾಡಬೇಕು. ಈ ನೀರು ನಮ್ಮ ಕೃಷಿ ಭೂಮಿಗೆ ಯೋಗ್ಯವಲ್ಲ ಅಂತ ನೋಡ್ಕೊಂಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಇದು ಮಾಡಬೇಕು. ನಮ್ಮ ಬೋರ್ವೆಲ್ ನೀರಿನಲ್ಲಿ ತುಂಬ ಉಪ್ಪಿನಾಂಶ ಇದೆ ಅಂತಂದರೆ ಖಂಡಿತ ನಾವು ಕೃಷಿಗೆ ಯೋಗ್ಯ ಅಲ್ಲ. ಗದಗ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆ, ಸುಮಾರು ಬಾಗಲಕೋಟೆ ಜಿಲ್ಲೆ ನೋಡ್ತಾ ಇದ್ದೀವಿ, ಕೃಷಿ ಭೂಮಿಗೆ ಈ ನೀರನ್ನು ಹಾಯಿಸಿದ ಮೇಲೆ ಭೂಮಿನೇ ಉಪ್ಪಿನಾಂಶ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಎಷ್ಟೋ ಬೋರ್ವೆಲ್ ನೀರು ಪಂಪ್ ಆಗ್ತದೆ, ನೀರೇ ಬಿಳಿ ಬಿಳಿ ನೀರೇ ಬರ್ತಾ ಇದೆ. ಹಾಗಾಗಿ ಇಂಥ ನೀರು ಕೃಷಿಗೂ ಯೋಗ್ಯವಲ್ಲ, ಕುಡಿಲಿಕ್ಕೂ ಯೋಗ್ಯವಲ್ಲ, ಈವನ್ ಕನ್ಸ್ಟ್ರಕ್ಷನ್ ಕಟ್ಟಡ ಕಾಮಗಾರಿಗೂ ಈ ನೀರನ್ನ ಬಳಸಬೇಡಿ ಅಂತ ನಾನು ಹೇಳ್ತೀನಿ. ಇಂಥ ಒಂದು ನೀರಿದ್ದರೆ ನಾವು ಮರುಪೂರ್ಣ ಮಾಡುವಂಥ ಒಂದು ಕೆಲಸ ಮಾಡ್ಬೋದು, ರೀಚಾರ್ಜ್ ಅನ್ನೋ ಒಂದು ಕೆಲಸ. ಅದು ಸಾಧ್ಯವಾಗದೋದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಮಳೆ ನೀರಿನ ಹೊಂಡಗಳನ್ನು ಮಾಡಿಕೊಂಡು ಮಳೆ ನೀರಿನಿಂದ ಕೃಷಿ ಮಾಡುವಂಥ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದು. ಅದರಲ್ಲಿ ಮಣ್ಣಿನ ಫಲವತ್ತತೆ ಕಂಪ್ಲೀಟ್ ಹಾಳಾಗುವಂಥ ಸಂದರ್ಭ ಇರೋದ್ರಿಂದ ನೀವು ಬೋರ್ ನೀರಿನ ಪರೀಕ್ಷೆಗೆ ಒಳಪಡಿಸಿ ನೀರು ಪರಿಶುದ್ಧ ಅಂದರೆ ಮಾತ್ರ ಕೃಷಿಗೆ ಬಳಸುವಂಥ ಕೆಲಸ ಮಾಡಬೇಕನ್ನೋದು ನನ್ನ ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು ಸಾರಾಂಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ.